ಸಕ್ಕರೆ ಮುಳಬಾಗಿಲು ತಾಲೂಕಿನ ಚಿನ್ನಹಳ್ಳಿ ಗ್ರಾಮದಲ್ಲಿ ಬಾನಾಮತಿ ಕ್ಷುದ್ರಶಕ್ತಿ ಗ್ರಾಮಕ್ಕೆ ಪ್ರವೇಶಿಸಿದಂತೆ ಅಷ್ಟದಿಗ್ಗಂಧನ ಮಾಡಿ ಗ್ರಾಮ ದೇವತೆ ಗಂಗಮ್ಮ ದೇವಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗಿದೆ. ಕಳೆದ ಮಾರ್ಚ್ 27ರಂದು ತಾಲೂಕಿನ ಮುಷ್ಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿನ್ನಹಳ್ಳಿ ಗ್ರಾಮದಲ್ಲಿ ಗಿದ್ದಕಿದ್ದಹಂತೆ ಒಣ ಹುಲ್ಲಿನ ಪೊದೆಗಳಿಗೆ ಬೆಂಕಿ ಬಿದ್ದು ಸಾಕಷ್ಟು ಪ್ರಮಾಣದಲ್ಲಿ ಹುಲ್ಲು ಸುಟ್ಟು ಭಸ್ಮವಾಗಿತ್ತು. ಇದರಿಂದಾಗಿ ಗ್ರಾಮಸ್ಥರಲ್ಲಿ ಭಯದ ಜೊತೆಗೆ ಹಲವಾರು ಅನುಮಾನಗಳಿಗೆ ಎಡೆಮಡೆ ಕಟ್ಟಿತ್ತು. ಇದರಿಂದಾಗಿ ರುದ್ರಕಾಳಿ ಉಪಶಾಸಕ ಡಾಕ್ಟರ್ ಎಸ್ ವಿ ಜಮನಿ ರಮೇಶ್ ಅವರನ್ನು ಗ್ರಾಮಕ್ಕೆ ಕರೆತಂದು ಶುಕ್ರವಾರ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ಮಾಡಿ ಗ್ರಾಮ ದೇವತೆ ಗಂಗಮ್ಮ ದೇವಿಯ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಯಿತು. ಕಟ್ಟಿ ಮಾಡುವುದರು ಅವಾಗಿಂದ ಇದುವರೆಗೂ ಒಂದು 19 ವರ್ಷ ಆಯಿತು. ಇದುವರೆಗೂ ಆಗಿಲ್ಲ. ಇವಾಗ ಮೊನ್ನೆ 26ನೇ ತಾರೀಕು ಶುಕ್ರವಾರ ಕರೆಕ್ಟಾಗಿ ಮಧ್ಯಾಹ್ನ ಒಂದು ಹುಲ್ಲು ಮೇದಕ್ಕೆ ಬೆಂಕಿ ಬಿತ್ತು. ಅದು ಅದಕ್ಕೆ ನಮ್ಮ ಅಗ್ನಿಶಾಮಕ ವಾಹನಕ್ಕೆ ಫೋನ್ ಮಾಡಿ ಅದು ಬಂದು ಆರಿಸ್ತಾ ಇದ್ರೇ ಅವರು ಮುಂದಗಡೆನೇ ಇನ್ನೂ ಒಂದು ಎರಡು ಮೂರು. ಚಿನ್ನಹಳ್ಳಿ ಗ್ರಾಮದಲ್ಲಿ 2002ರ ಮಳೆಗಾಲದಲ್ಲಿ ಸುಮಾರು 2 ತಿಂಗಳುಗಳ ಕಾಲ ಸುದೀರ್ಘವಾಗಿ ಒಣಹುಲ್ಲಿನ ಪೊದೆಗಳು ಸರತಿ ಸಾಲಿನಲ್ಲಿ ಪ್ರತಿನಿತ್ಯ ಸುಟ್ಟು ಭಸ್ಮವಾಗುತ್ತಿತ್ತು. ಅಂದಿನ ಸಂದರ್ಭದಲ್ಲಿ ಚಿನ್ನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಬಾನಾಮತಿ ಎಂಬ ಕ್ಷುದ್ರಶಕ್ತಿ ಗ್ರಾಮದೊಳಗೆ ಪ್ರವೇಶ ಮಾಡಿದ ಹಿನ್ನೆಲೆಯಲ್ಲಿ ಒಣಹುಲ್ಲಿನ ಪೊದೆಗಳಿಗೆ ಬೆಂಕಿ ಬಿದ್ದಿದೆ. ಇದೊಂದು ಕ್ಷುದ್ರಶಕ್ತಿಯ ಪವಾಡ. ಇದನ್ನು ಹೊರಗೆ ಕಳುಹಿಸಲು ಈ ಗ್ರಾಮದಲ್ಲಿ ಗ್ರಾಮ ದೇವತೆಯನ್ನು ಪ್ರತಿಷ್ಠಾಪನೆ ಮಾಡಬೇಕಾಗುತ್ತದೆ ಎಂದು ಗ್ರಾಮಸ್ಥರಿಗೆ ಮಾಹಿತಿ ನೀಡಿ ಸುಮಾರು ವರ್ಷಗಳ ಕಾಲ ಕ್ಷುದ್ರಶಕ್ತಿ ಗ್ರಾಮಕ್ಕೆ ಬರದಂತೆ ಪೂಜಾ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತಿತ್ತು. ಈಗ ಒಂದು ಪರ್ಮನೆಂಟ್ ಆಗಿ ಇನ್ನು ಇವರಿಗೆ ಯಾವುದು ಗ್ರಹಗಳು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಪರ್ಮನೆಂಟ್ ಆಗಿ ಒಂದು ಊರಿಗೆ ಅದ ಬಂದೋಬಸ್ತ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ಅದ್ರ ಪ್ರಕಾರ ನಿನ್ನೆಯಿಂದ ಒಂದು ಗ್ರಾಮ ದೇವತೆಯನ್ನು ಒಂದು ನಿಲ್ಲಿಸಿ ಅದಕ್ಕೆ ರಾತ್ರಿಯಿಂದ ಪೂಜೆ ಮಾಡಿ ಇವತ್ತು ಅವರು ಮಾಂತ್ರಿಕರಾದ್ರಿಂದ ಅವರು ಎಲ್ಲ ಊರು ಸುತ್ತಲೂ ಎಲ್ಲ ಅಶ್ವಬಂಧನ ಮಾಡಿಬಿಟ್ಟು ಇನ್ನು ನೀವು ಊರಿಗೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಕ್ಕೆ ಇವತ್ತು ಈ ಒಂದು ಕಾರ್ಯಕ್ರಮ ಶಿರೋಮೇ ಕಾಳಿಕಾ ಪದ ಕ್ರೀಂ ಕರೆ ಕಾಶಿರೀಪರ ಕ್ರೀಂ 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 ಮೆಲ್ ಆಟಚ ಕಾಳಿಕಾ ಖಡ್ಗಧಾರಣಿ ರೋಮ್ ರೋಮ್ ಪಾತ್ನೆ ತ್ರಿಭಂ ರೀಂ ರೀಂ ಪಾರ್ಶ್ವತಿ ಮಮ ದಕ್ಷಿಣಿ ಕಾಳಿಕಿ ಪಾತ್ಮನೆ ಮಹೇಶ್ವರಿ ಕ್ರೀಂ 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 ರಸ್ನಾಂ ಪತ್ ರೋಮ್ ರೋಮ್ ಪತ್ ಬಲಭದ್ರಂ ಸಕಲಂಗಾತ್ ರೀಂ ರೀಂ ಸ್ವಹಾಸ್ವರೂಪಿಣಿ ದ್ವಂದ್ವಶ್ರೀ ಸ್ಕಂದೋ ಮಹಾವಿದ್ಯು ಸುಕುಂದ ಖಡ್ಗಮುಂಡ ದರಾ ಕಾಳಿ ಸರ್ವಾಂಗಮ ಅಭಿತೋತ್ ಕ್ರೀಂ ರೋಮ್ ರೀಂ ಸುಷ ಚಾಮುಂಡಾರ್ಧ ಮಮ ಓಂ ರೋಮ್ ಮೋಕ್ಷನಾಥಂ ಅಷ್ಟಾಕ್ಷರಿ ಮಹಾವಿದ್ಯಾ ಭುಜವಾತ್ವ ಸಕುಕೃತಾ ಕ್ರೀಂ ಕ್ರೀಂ ರೋಮ್ ರೋಮ್ ರೀಂ ಷಡಾಕ್ಷರಿ ಮಮ ಕ್ರೀಂ ನಾಪಂ ಮಧ್ಯ ದೇಶಂಚ ದಕ್ಷಿಣಿ ಕಾಳಿಕಾ ಸುಷ್ಕಂತು ಕಾಳಿಕಾ ಸದಶಾಕ್ಷರಿ ರಿಂ ದಕ್ಷಿಣಿ ಕಾಳಿಕೆ ರೋಂ ರೀಂ ಪಾದಗಳ ಸ್ವೀಂ ಕಾಳಿ ದಶಾಕ್ಷರಿ ಸರ್ವಭ್ಯ ಗಂಡಹ ಟಹ ಟಹ ಓಂ ಸರ್ವಮಂಗಳ ಮಂಗಳಿ ಶಿವಿ ಸರ್ವಾತ್ಮ ಸಾಧಕಿ ಶರಣ್ಯ ತ್ರಯಂಬಕಿ ದೇವೀ ನಾರಾಯಣಿ ನಮಃ. ಈ ಊರಲ್ಲಿ ಬಾನಾಮತಿ ಅಂತ ಒಂದು ಪ್ರಯೋಗ ನಡೆದಿತ್ತು ಸರ್ ಗ್ರಾಮದ ಮೇಲೆ. ಸುಮಾರು ಒಂದು 18 ವರ್ಷದ ಮೊದಲು ಒಂದು ಸಲ ಇದೇ ಥರ ಆಗಿತ್ತು. ಆಗ ಒಂದು 2 ತಿಂಗಳ ಕಾಲ ಉತ್ತು ಹುರಿದಿತ್ತು ಗ್ರಾಮ. ಆಗ ನನ್ನನ್ನು ಪ್ರಣದ್ ಮೋಹಂತಿ ಅಂತ ಒಬ್ಬ ಎಸ್ ಪಿ ಅವರು ಇದ್ದರು ನಮ್ಮ ಕೋಲಾರಲ್ಲಿ. ಆಗ ಅವ್ರು ಬಂದು ಗ್ರಾಮಕ್ಕೆ ಭೇಟಿ ನೀಡಿ ಅವ್ರ ಮುಂದೆ ಯಾವುದು ಹಸಿ ತೆಂಗಿನ ಪಟ್ಟಿಗಳು ಅಂಟ್ಕೊಂಡು ಬಿಡ್ತು ಅಂತ ಅದನ್ನು ನೋಡಿ ಅವ್ರು ನಂಬಿ ನಾನು ಕರ್ಕೊಂಬಂದು ಆ ಕಾಲದಲ್ಲಿ ರಕ್ಷಣಾ ಬಂಧನ ಮಾಡಿಸಿದ್ದೆ ನನ್ನಿಂದ. ಆಗ ರಕ್ಷಣಾ ಬಂಧನ ಮಾಡಿ ಊರಲ್ಲಿ ಗ್ರಾಮ ದೇವತೆ ಇರಲಿಲ್ಲ. ಇಲ್ಲಿ ಗ್ರಾಮ ದೇವತೆಯನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ಳಿ, ಈ ಥರ ಏನು ನಡೆಯೋದಿಲ್ಲ ಅಂತ ಹೇಳಿ ಹೋಗಿದ್ದೆ ನಾನು. ಈ ಗ್ರಾಮಸ್ಥರು ಗ್ರಾಮ ದೇವತೆ ದೇವಸ್ಥಾನ ಕಟ್ಟಿಲ್ಲ, ಗ್ರಾಮ ದೇವಸ್ಥಾನ ಆಹ್ವಾನ ಮಾಡಿಸಿಲ್ಲ, ಗ್ರಾಮ ದೇವತೆ ಹಬ್ಬಗಳು ಮಾಡಿಲ್ಲ ಇವರು. ಇದು ಮತ್ತೆ 18 ವರ್ಷಗಳು ಕಳೆದ ಮೇಲೆ ಈಗ ಮತ್ತೆ ಅದೇ ಥರ ಬಾನಾಮತಿ ಅಂತ ಒಂದು ಗ್ರಹ ಸೂರ್ಯ ಗ್ರಹ ಬಂದು ಊರು ಸೇರಿದೆ. ಯಾವ ಹುಲ್ಲಿನ ಮೇದೆ ಮೇಲೆ ಬಿದ್ದರೆ ಹುಲ್ಲಿನ ಮೇದೆ ಅಂಟ್ಕೊಳ್ತದೆ, ಹುಲ್ಲಿನ ಮನೆ ಮೇಲೆ ಬಿದ್ದರೆ ಮನೆ ಅಂಟ್ಕೊಂಡು ಈ ಥರ ನಡೀತಾ ಇತ್ತು. ಸುಮಾರು 89 ಮನೆಗಳು ಸುಟ್ಟಿದ್ದಾವೆ ಇಲ್ಲಿ. ಈಗ ಮತ್ತೆ ನನ್ನ ಹತ್ರ ಬಂದು ನನ್ನ ಕರ್ತಂದರು, ಬಂದು ನೋಡಿದ್ರೆ ಅದೇ ಥರ ಬಾನಾಮತಿ ಪ್ರಯೋಗ ಇದು.
ಅದಕ್ಕೆ ಶಾಂತಿ ಮಾಡಿ ರಕ್ಷಣಾ ಬಂಧನ ಮಾಡಿ ಕಟ್ಕೊಂಡಿದ್ದೀನಿ ಸರ್. ಇನ್ನು ಮುಂದೆ ಈ ಥರ ಘಟನೆಗಳು ನಡೆಯೋದಿಲ್ಲ ಇಲ್ಲಿ.